हेलो फ्रेंड्स, वेलकम बैक टू माय चैनल उत्तर। ई वीडियो एफएटीएफ ग्रे लिस्ट बगे तिळ्कोळ्ळोण। फाइनेंशियल एक्शन टास्क फोर्स इदु याक सक्रियलित्तु अंतंद्रे एफएटीएफ पाकिस्तान जोतेगे ईग टर्कियन्नु कूड तन्न ग्रे लिस्ट गे सेरिसिदे अन्नोदु सुद्दियल्लित्तु। एफएटीएफ अन्न 1989 रल्लि मनी लॉन्ड्रिंग अंद्रे ब्लैक मनी अन्न तडेयोदक्कंत G7 देशगळु ई एफएटीएफ अन्न शुरु माड्तारे। अदर जोतेगे टेरर फाइनेंसिंग अन्न तडेयोदक्के इरुवंतह इंटरनेशनल आर्गनाइजेशन इदागिदे। इदु वर्षक्के 3 बारी तन्न मीटिंग अन्न नडेसुत्ते। G7 देशगळु यावुवु अदन्न हेगे निन्बिट्कोळ्ळबेकु नोडि। नार्थ अमेरिकादिंद 2 देशगळु कनडा मत्ते USA, अदे रीति यूरोप निंद ब्रिटन, फ्रांस, जर्मनी मत्ते इटली, ई 4 देशगळु मत्ते एशियादिंद ओंदु देश जपान। ಈ 7 ದೇಶಗಳು G7 ನ ಮೆಂಬರ್ ಕಂಟ್ರೀಸ್ ಆಗಿದವೆ. FATF ಗ್ರೇ ಲಿಸ್ಟ್ ಏನಿದು? ಈಗ ಯಾರಾದರೂ ಒಬ್ಬ ವ್ಯಕ್ತಿ ನಿಮ್ಮತ್ರ ಸಾಲ ಕೇಳ್ಕೊಂಡು ಬಂದ್ರೆ ಆ ವ್ಯಕ್ತಿಗೆ ಸಾಲ ಕೊಡೋದಕ್ಕಿಂತ ಮುಂಚೆ ಯಾರತ್ರನಾದರೂ ಆ ವ್ಯಕ್ತಿ ಬಗ್ಗೆ ವಿಚಾರಿಸ್ತೀರಾ? ಆ ವ್ಯಕ್ತಿ ಹೇಗೆ ಸಾಲ ಕೊಟ್ರೆ ನಮ್ಮ ದುಡ್ಡು ನಮಗೆ ವಾಪಸ್ ಬರುತ್ತಾ, ಟೈಮಿಗೆ ಸರಿಯಾಗಿ ನಮ್ಮ ದುಡ್ಡನ್ನು ವಾಪಸ್ ಕೊಡ್ತಾರಾ ಅಂತೆಲ್ಲ ವಿಚಾರಿಸಿ ಸಾಲ ಕೊಡ್ತೀರಿ. ಅದೇ ಥರ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಯಾವುದಾದ್ರೂ ಒಂದು ದೇಶ ವರ್ಲ್ಡ್ ಬ್ಯಾಂಕ್ ಹತ್ರನೋ IMF ಹತ್ರನೋ ಅಥವಾ ಬೇರೆ ಯಾವುದೋ ದೇಶದ ಹತ್ರನೋ ಸಾಲ ಕೇಳ್ಕೊಂಡು ಹೋದಾಗ ಅವ್ರು ಯಾರನ್ನು ವಿಚಾರಿಸ್ತಾರೆ, ಆ ಕೆಲಸವನ್ನು ಈ FATF ಮಾಡುತ್ತೆ. ಅದಕ್ಕೋಸ್ಕರ FATF 3 ಥರದ ಲಿಸ್ಟ್ಗಳನ್ನು ಹೊರಡಿಸುತ್ತೆ, ಗ್ರೀನ್ ಲಿಸ್ಟ್, ಗ್ರೇ ಲಿಸ್ಟ್ ಮತ್ತು ಬ್ಲ್ಯಾಕ್ ಲಿಸ್ಟ್. ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ದೇಶಕ್ಕೆ ಸಾಲವನ್ನು ಕೊಟ್ಟಾಗ ಆ ದುಡ್ಡು ಸರಿಯಾಗಿ ಬಳಕೆ ಆಗುತ್ತೆ, ಡೆವಲಪ್ಮೆಂಟ್ ಕೆಲಸಗಳಿಗೆ ಬಳಕೆ ಆಗುತ್ತೆ, ಯಾವುದೇ ಥರದ ಟೆರರ್ ಫೈನಾನ್ಸಿಂಗ್ಗಳಿಗೆ ಬಳಕೆ ಆಗೋದಿಲ್ಲ, ತಮ್ಮ ದುಡ್ಡು ಸೇಫಾಗಿ ತಮಗೆ ವಾಪಸ್ ಬರುತ್ತೆ ಅಂತ ನಂಬಿಕೆ ಇರುವಂಥ ದೇಶಗಳನ್ನ ಗ್ರೀನ್ ಲಿಸ್ಟ್ಗೆ ಸೇರಿಸುತ್ತೆ. ಈ ಗ್ರೀನ್ ಲಿಸ್ಟ್ನಲ್ಲಿರುವ ದೇಶಗಳಿಗೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಲೋನ್ ಈಸಿಯಾಗಿ ಸಿಗುತ್ತೆ. ಅದೇ ಒಂದು ದೇಶದಲ್ಲಿ ಮನಿ ಲಾಂಡ್ರಿಂಗ್ ತುಂಬ ಇದೆ, ಬ್ಲ್ಯಾಕ್ ಮನಿಯ ಸಮಸ್ಯೆ ತುಂಬ ಇದೆ, ಆ ದೇಶ ಟೆರರಿಸ್ಟ್ ಆರ್ಗನೈಜೇಷನ್ಗಳಿಗೆ ಸಪೋರ್ಟ್ ಮಾಡ್ತಾ ಇದೆ ಅಥವಾ ಟೆರರ್ ಫೈನಾನ್ಸಿಂಗ್ ಮಾಡ್ತಾ ಇದೆ, ತಾವು ಕೊಟ್ಟಂತಹ ಲೋನ್ ಸರಿಯಾದ ಕೆಲಸಗಳಿಗೆ ಬಳಕೆ ಆಗೋದಿಲ್ಲ ಅನ್ನುವಂಥ ದೇಶಗಳನ್ನು ಗ್ರೇ ಲಿಸ್ಟ್ಗೆ ಸೇರಿಸುತ್ತೆ. ಈ ಗ್ರೇ ಲಿಸ್ಟ್ನಲ್ಲಿರೋ ದೇಶಗಳಿಗೆ ಲೋನ್ ಸಿಗೋದು ತುಂಬಾ ಕಷ್ಟ ಇರುತ್ತೆ. ಒಂದು ವೇಳೆ ಈ ಗ್ರೇ ಲಿಸ್ಟ್ನಲ್ಲಿರುವಂತಹ ದೇಶಗಳಿಗೆ ಸಾಲವನ್ನು ಕೊಟ್ಟರೆ ಆ ದೇಶಗಳ ಮೇಲೆ ಬಹಳಷ್ಟು ಕಂಡೀಷನ್ಗಳನ್ನ ಹಾಕ್ತಾರೆ. ಅದ್ರ ಜೊತೆಗೆ ಆ ದೇಶದ ಬಜೆಟ್, ಅಂದರೆ ಯಾವ ಯಾವ ಡೆವಲಪ್ಮೆಂಟ್ ಕೆಲಸಗಳಿಗೆ ಎಷ್ಟು ಹಣ ಖರ್ಚಾಗಬೇಕು, ಆ ದೇಶದ ಎಕನಾಮಿಕ್ ಪಾಲಿಸಿ ಹೇಗಿರಬೇಕು ಅನ್ನೋದನ್ನು ಕೂಡ ಸಾಲ ಕೊಟ್ಟಿರ್ತಕ್ಕಂತಹ ಆರ್ಗನೈಜೇಷನ್ ಡಿಸೈಡ್ ಮಾಡುತ್ತೆ. ಪಾಕಿಸ್ತಾನ್ ಟೆರರ್ ಫೈನಾನ್ಸಿಂಗ್ನ ಮಾಡ್ತಾ ಇರೋ ಕಾರಣಕ್ಕೋಸ್ಕರ ಈಗಾಗಲೇ ಗ್ರೇ ಲಿಸ್ಟ್ನಲ್ಲಿ ಇತ್ತು. ಟರ್ಕಿ ಕೂಡ ಟೆರರ್ ಫೈನಾನ್ಸಿಂಗ್ನ ಮಾಡ್ತಾ ಇದೆ ಅನ್ನೋ ಕಾರಣವನ್ನು ಕೊಟ್ಟು ಟರ್ಕಿಯನ್ನು ಸಹ ಈ ಗ್ರೇ ಲಿಸ್ಟ್ಗೆ ಸೇರಿಸಿದ್ದಾರೆ. ಅದೇ ಥರ ಬ್ಲ್ಯಾಕ್ ಲಿಸ್ಟ್ನಲ್ಲಿರೋ ದೇಶಗಳನ್ನ ನೋಡೋದಾದರೆ ಆ ದೇಶಗಳಲ್ಲಿ ಗೌರ್ನಮೆಂಟ್ ಸ್ಟೇಬಲ್ ಆಗಿ ಇರೋದಿಲ್ಲ ಅಥವಾ ಅಲ್ಲಿ ಟೆರರಿಸಮ್ ಜಾಸ್ತಿ ಇರುತ್ತೆ ಅಥವಾ ಡಿಕ್ಟೇಟರ್ಶಿಪ್ ಅಥವಾ ಮಿಲಿಟರಿ ಆಡಳಿತ ಇರುತ್ತೆ. ಇಂತಹ ದೇಶಗಳಿಗೆ ಯಾರೂ ಸಹ ಲೋನನ್ನು ಕೊಡೋದಿಲ್ಲ. ಫಾರ್ ಎಕ್ಸಾಂಪಲ್, ನಾರ್ತ್ ಕೊರಿಯಾ ಆಗಿರ್ಬೋದು, ಸಿರಿಯಾ, ನಮ್ಮ ಪಕ್ಕದ ದೇಶವಾಗಿರ್ತಕ್ಕಂತಹ ಮಯನ್ಮಾರ್ ಆಗಿರ್ಬೋದು, ಇವರಿಗೆ ಯಾರೂ ಸಹ ಸಾಲವನ್ನು ಕೊಡೋದಿಲ್ಲ. ಅಕ್ಟೋಬರ್ ತಿಂಗಳಲ್ಲಿ ನಡೆದಂತಹ ಈ ಸಲದ FATF ಮೀಟಿಂಗ್ನಲ್ಲಿ ಪಾಕಿಸ್ತಾನ್, ಟರ್ಕಿ, ಜೋರ್ಡನ್ ಹಾಗೂ ಆಫ್ರಿಕಾದ ದೇಶವಾಗಿರ್ತಕ್ಕಂತಹ ಮಾಲಿಯನ್ನು FATF ತನ್ನ ಗ್ರೇ ಲಿಸ್ಟಿಗೆ ಸೇರಿಸಿದೆ. ಇದಿಷ್ಟು ಈ ವಿಷಯಕ್ಕೆ ಸಂಬಂಧಪಟ್ಟಿದ್ದಾಗಿದೆ. ಭೇಟಿಯಾಗೋಣ ನಮ್ಮ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.